ಈ ಸಿನಿಮಾ ನೋಡಿದ ಮೇಲೆ ಇದರಿಂದ ಹೆವಿ ಫ್ರಸ್ಟ್ರೇಟೆಡ್ ಆಗಿದ್ದೆ. ಅದರಿಂದ ಹೊರಗೆ ಬರೋಕ್ಕೆ ಒಂದು ಒಳ್ಳೆ ಸಿನಿಮಾ ಬೇಕಿತ್ತು ಆ್ಯಂಡ್ ಅದು ರಿಲೀಸ್ ಆಗಿದೆ, ಅದನ್ನು ನೋಡಿ ಫ್ರಸ್ಟ್ರೇಷನಿಂದ ಹೊರಗೆ ಬಂದೆ. ಯಸ್, ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ ಎಕ್ಸ್ಟ್ರಾಕ್ಷನ್ 2. ಇದು ನೆಟ್ಫ್ಲಿಕ್ಸಲ್ಲಿ ಜೂನ್ 16ಕ್ಕೆ ರಿಲೀಸ್ ಆಗಿದೆ. ಆ್ಯಂಡ್ ಈ ಸಿನಿಮಾದ ಬೇಸ್ ಸ್ಟೋರಿಲೇನು ಬಂದು ಪಾರ್ಟ್ 1 ಎಕ್ಸ್ಟ್ರಾಕ್ಷನ್ ಎಲ್ಲಿಗೆ ನಿಂತಿತ್ತೋ ಅಲ್ಲಿಂದನೇ ಕಂಟಿನ್ಯೂ ಆಗುತ್ತೆ. ಟೈಲರ್ಗೆ ಬುಲೆಟ್ ಬಿದ್ದು ಅವನು ಬ್ರಿಡ್ಜಿಂದ ಕೆಳಗೆ ಬಿದ್ದಿರ್ತಾನೆ. ಆ್ಯಂಡ್ ಈ ಸಿನಿಮಾದಲ್ಲಿ ಅವನು ಹೇಗೆ ಕಾಪಾಡಿಕೊಂಡ್ರು ಮತ್ತು ಅವನು ಅವನ ರಿಟೈರ್ಮೆಂಟಲ್ಲಿ ಇದ್ದಾಗ ಅವನಿಗೆ ಒಂದು ಫ್ಯಾಮಿಲಿಯಿಂದ ಎಕ್ಸ್ಟ್ರಾಕ್ಟ್ ಮಾಡುವಂತಹ ಮಿಷನ್ ಬರುತ್ತೆ. ಅಲ್ಲಿಂದ ಏನಾಯಿತು ಅನ್ನೋದೇ ಈ ಸಿನಿಮಾದ ಕತೆ. ಸಿನಿಮಾದಲ್ಲಿ ನನಗೆ ಇಷ್ಟ ಆಗಿದ್ದು ಆ್ಯಕ್ಷನ್ ಎಪಿಸೋಡ್ಸ್. ಕ್ರೇಜಿ ಗುರು, ಲಿಟ್ರಲಿ ಕ್ರೇಜಿ, ತುಂಬಾ ಸ್ಪೀಡಲ್ಲಿ ಹೋಗುತ್ತೆ ಈ ಸಿನಿಮಾದಲ್ಲಿ ಆ್ಯಕ್ಷನ್ ಸೀನ್ಸ್ಗಳು. ಈ ಸಿನಿಮಾದ ಮೇಜರ್ ಹೈಲೈಟ್ ಸೀಕ್ವೆನ್ಸ್ ಅಂದರೆ ಒಂದು 21 ನಿಮಿಷದ ಆ್ಯಕ್ಷನ್ ಬ್ಲಾಕ್ ಇದೆ, ಅದರಲ್ಲೂ ಅದು ಒನ್ ಟೇಕ್ ಆ್ಯಕ್ಷನ್ ಸೀಕ್ವೆನ್ಸ್. ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ನೇ ಕೊಡ್ತು ಅಂತ ಹೇಳ್ತೀನಿ. ಟೈಮ್ನೇ ಕೊಡಲ್ಲ ಏನಾಗ್ತಿದೆ ಸೀನ್ಸಲ್ಲಿ ಅಂತ ಅರ್ಗಿಸ್ಕೊಳ್ಳೋಕು ನಿಮಗೆ. ನಾವು ಹೊಡೆದಾಡ್ತಾ ಹೋಗ್ತೀವಿ, ನೀವು ಸುಮ್ಮನೆ ನೋಡ್ತಿರ್ಬೇಕು ಅಷ್ಟೇ ಅನ್ನೋ ಥರ ಹೇಳ್ತಾ ಇತ್ತು ಆ ಸೀನ್ಸ್ಗಳು. ಈವನ್ ಟ್ರೈನ್ ಆ್ಯಕ್ಷನ್ ಎಪಿಸೋಡ್ ಕೂಡ ಸಖತ್ತಾಗಿ ಡಿಸೈನ್ ಮಾಡಿಕೊಂಡು ಅಷ್ಟೇ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ನಂತರ ಒಂದು ಹೋಟೆಲ್ನಲ್ಲಿ ನಡೆಯೋ ಆ್ಯಕ್ಷನ್ ಎಪಿಸೋಡ್ಸ್, ಅದು ಕೂಡ ಚೆನ್ನಾಗಿದೆ. ನೆಕ್ಸ್ಟ್ ಕ್ಯಾಮ್ರಾ ವರ್ಕ್. ಸಿನಿಮಾ ಪೂರ್ತಿ ನಾರ್ಮಲ್ ಆಗೇ ಇದೆ, ಲೈಕ್ ಒಂದು ಪ್ರಾಪರ್ ಆ್ಯಕ್ಷನ್ ಮೂವಿಲಿ ಹೇಗಿರಬೇಕೋ ಹಾಗೆ. ಬಟ್ ಆ ಫಸ್ಟ್ ಆ್ಯಕ್ಷನ್ ಸೀಕ್ವೆನ್ಸಲ್ಲಿ ಕ್ಯಾಮ್ರಾ ವರ್ಕ್ ಮಾತ್ರ ಬ್ರಿಲಿಯಂಟ್ ಆ್ಯಂಡ್ ಅವ್ರ ಎಫರ್ಟ್ಸ್ ಎದ್ದು ಕಾಣುತ್ತೆ. ನೆಕ್ಸ್ಟ್, ಈ ಸಿನಿಮಾದಲ್ಲಿ ಎಮೋಷನ್ಸ್ ಜೊತೆ ಚೆನ್ನಾಗಿ ಆಟ ಆಡಿದ್ದಾರೆ. ಪರ್ಫಾರ್ಮೆನ್ಸ್ ವಿಚಾರಕ್ಕೆ ಬಂದರೆ ಅಷ್ಟೊಂದು ಪರ್ಫಾರ್ಮ್ ಮಾಡೋಕ್ಕೆ ಇಲ್ಲಿ ಸ್ಕೋಪ್ ಇರಲಿಲ್ಲ, ಬಟ್ ಸಿನಿಮಾಗೆ ಎಷ್ಟು ಬೇಕೋ ಅಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಇಲ್ಲಿ ಸಿಕ್ಕಿದೆ. ಇನ್ನು ಸಿನಿಮಾದಲ್ಲಿ ನನಗೆ ಕಷ್ಟ ಅಂತ ಅನಿಸಿದ್ದು ಕ್ಲೈಮ್ಯಾಕ್ಸ್ ಇನ್ನೂ ಬೆಟರ್ ಆಗಿ ಇರ್ಬೋದಿತ್ತು. ಬಿಕಾಸ್ ಸಿನಿಮಾದ ಶುರುವಿನಲ್ಲಿ ಮತ್ತು ಮಧ್ಯದಲ್ಲಿ ಕ್ರೇಜಿ ಆದಂತಹ ಆ್ಯಕ್ಷನ್ ಬ್ಲಾಕ್ಸ್ನ ಇಟ್ಬಿಟ್ಟು ಕ್ಲೈಮ್ಯಾಕ್ಸ್ ಯಾಕೋ ಸ್ವಲ್ಪ ಡಲ್ ಅಂತ ಅನಿಸ್ತು ನನಗೆ. ಅದು ಬಿಟ್ಟರೆ ಎಲ್ಲ ಚೆನ್ನಾಗಿದೆ. ಆ್ಯಕ್ಷನ್ ಲವರ್ಸ್ಗೆ ಮಸ್ಟ್ ವಾಚ್ ಅಂತ ಹೇಳ್ತೀನಿ. ನನ್ನ ರೇಟಿಂಗ್ಸ್ ಈ ಸಿನಿಮಾಗೆ 4 out of 5. ಗುರು, ಎಕ್ಸ್ಟ್ರಾಕ್ಷನ್ 3 ಬರುತ್ತಾ ಅಂತ ಕೇಳೋರು ನೀವು, ಆದರೆ ಸಿನಿಮಾ ನೋಡಿ ನೆಟ್ಫ್ಲಿಕ್ಸಲ್ಲಿ ಸಿಗುತ್ತೆ. ಆ್ಯಂಡ್ ಈ ವೀಕೆಂಡ್ಗೆ ನಾನು ಈ ಸಿನಿಮಾನ ನೋಡಿ ಅಂತ ರೆಕಮೆಂಡ್ ಮಾಡ್ತೀನಿ. ಸೊ ಸಿಗುವ, ಹಾಂ ಮರ್ತೇ ಹೋದೆ, ನೀವು ಸಿನಿಮಾ ನೋಡಿದರೆ ನಿಮ್ಮ ಒಪಿನಿಯನ್ನ ಕೆಳಗಡೆ ಕೊಟ್ಬಿಟ್ಟು ಹೋಗಿ ಅಂತ ಹೇಳ್ತಾ ಬಾಯ್.